ಆತ್ಮೀಯ ವಿದ್ಯಾರ್ಥಿಗಳೇ ವರ್ಗ ಸಮೀಕರಣಗಳು ಈ ಘಟಕದಲ್ಲಿ ಈಗಾಗಲೇ ನಾವು ಆರು ಸಮಸ್ಯೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಇವಾಗ ಏಳನೇ ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಸಮಸ್ಯೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಪ್ರಶ್ನೆ ಹೀಗಿದೆ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅದರಲ್ಲಿ ಒಂದನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಸೊನ್ನೆ ಬೆಲೆಗಳನ್ನು ಗುರ್ತು ಅದಕ್ಕಿಂತ ಮುಂಚೆ ಸಮೀಕರಣ ಬರ್ಕೊಂಡಿದ್ದೀನಿ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಮೂರು ಸಿ ಬೆಲೆ ಐದು ಇವಾಗ ವರ್ಗ ಸಮೀಕರಣದ ಮೂಲಗಳ ಸ್ವಭಾವದ ಶೋಧಕ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೆಲೆಗಳನ್ನು ಆದೇಶ ಮಾಡಿದ್ದೀನಿ ಇಲ್ಲಿ ಬಿ ಅಂದರೆ ಮೈನಸ್ ಮೂರು ಬಿ ಸ್ಕ್ವೇರ್ ಅಂದರೆ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಎರಡು ಸಿ ಅಂದರೆ ಐದು ಇವಾಗ ಅದನ್ನು ಮುಂದೆ ಸುರು ಬರ್ಬೇಕು ಅಂದರೆ ಡೆಲ್ಟಾ ಈಕ್ವಲ್ ಟು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಂದರೆ ಒಂಬತ್ತು ಮೈನಸ್ ನಾಲ್ಕು ಎರಡು ಎಂಟು ಎಂಟೈದ ನಲವತ್ತು ದೇರ್ ಫಾರ್ ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಮೂವತ್ತೊಂದು ಮೈನಸ್ ಮೂವತ್ತೊಂದು ಸೊನ್ನೆಗಿಂತ ಕಡಿಮೆ ಇರೋದ್ರಿಂದ ಡೆಲ್ಟಾ ಲೆಸ್ ದೆನ್ ಝೀರೋ ದೇರ್ ಫೋರ್ ಮೂಲಗಳು ಸಮ್ಮಿಶ್ರ ಸಂಖ್ಯೆಗಳು ಎರಡನೇ ಪ್ರಶ್ನೆ ತಗೊಳ್ಳೋಣ ಇದರಲ್ಲಿ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ರೂಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಇದು ಕೊಟ್ಟಿರ್ತಕ್ಕಂಥ ಸಮೀಕರಣ ಇವಾಗ ಇದರಲ್ಲಿ ಎ ಈಕ್ವಲ್ ಟು ಮೂರು ಬಿ ಈಕ್ವಲ್ ಟು ಮೈನಸ್ ನಾಲ್ಕು ಸಿ ಈಕ್ವಲ್ ಟು ನಾಲ್ಕು ವರ್ಗ ಸಮೀಕರಣದ ಮೂಲಗಳ ಸ್ವಭಾವದ ಶೋಧಕ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಅಂದರೆ ಮೈನಸ್ ನಾಲ್ಕು ರೂಟ್ ಮೂರು ಬಿ ಸ್ಕ್ವೇರ್ ಅಂದರೆ ಮೈನಸ್ ನಾಲ್ಕು ರೂಟ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಮೂರು ಸಿ ಅಂದರೆ ನಾಲ್ಕು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳ ಸುಲಭ ರೂಪುಕ್ತರಬೇಕಾದರೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ ನಾಲ್ಕರ ವರ್ಗ ಎರಡು ಅಂದರೆ ಹದಿನಾರು ಇಂಟು ಈ ಸ್ಕ್ವೇರು ಸ್ಕ್ವೇರು ಟು ಕ್ಯಾನ್ಸಲ್ ಆಗಿ ಇಲ್ಲಿ ಮೂರು ಬರುತ್ತೆ ಮೈನಸ್ ನಾಲ್ಕು ಮೂರ್ಲ ಹನ್ನೆರಡು ಹನ್ನೆರಡು ನಾಲ್ಕು ನಲವತ್ತೆಂಟು ಇವಾಗ ನೆಕ್ಸ್ಟು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ನಲವತ್ತೆಂಟು ಮೈನಸ್ ನಲವತ್ತೆಂಟು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಝೀರೋ ದೇರ್ ಫೋರ್ ಮೂಲಗಳು ವಾಸ್ತವ ಮತ್ತು ಸಮ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಎರಡು ಎಕ್ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಈ ಸಮೀಕರಣವು ಸಹ ಆದರ್ಶ ರೂಪದಲ್ಲಿದೆ ಈ ಸಮೀಕರಣದಲ್ಲಿ ಎಕ್ಸ್ಕ್ವೇರ್ನ ಸಹಗುಣಕ ಎ ಈಕ್ವಲ್ ಟು ಎರಡು ಎಕ್ಸ್ನ ಸಹಗುಣಕ ಬಿ ಈಕ್ವಲ್ ಟು ಮೈನಸ್ ಆರು ಸ್ಥಿರ ಸಂಖ್ಯೆ ಸಿ ಈಕ್ವಲ್ ಟು ಮೂರು ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳ ಸ್ವಭಾವದ ಶೋಧಕ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಆರು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎರಡು ಇಂಟು ಮೂರು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಮೂವತ್ತಾರು ಮೈನಸ್ ಇಪ್ಪತ್ನಾಲ್ಕು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಹನ್ನೆರಡು ದೇರ್ ಫೋರ್ ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ನಾಲ್ಕನೇ ಪ್ರಶ್ನೆ ಇಲ್ಲಿ ನಾಲ್ಕು ನಾಲ್ಕನೇ ಉಪ ಪ್ರಶ್ನೆ ಇಲ್ಲ ನಾನು ಎಂಟನೇ ಪ್ರಶ್ನೆಯನ್ನು ಪರಿಗಣಿಸ್ತಾ ಇದ್ದೀನಿ ಎಂಟನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಬೈ ಮೂರು ಈಕ್ವಲ್ ಟು ಸೊನ್ನೆ ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಇದರಲ್ಲಿ ಎ ಈಕ್ವಲ್ ಟು ಮೂರು ಬಿ ಈಕ್ವಲ್ ಟು ಮೈನಸ್ ಎರಡು ಸಿ ಈಕ್ವಲ್ ಟು ಒಂದು ಬೈ ಮೂರು ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡೆಲ್ಟಾ ಈಕ್ವಲ್ ಟು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಮೂರು ಸಿ ಅಂದರೆ ಒಂದು ಬೈ ಮೂರು ಇಲ್ಲಿ ನಾವು ಮೂರು ಮೂರು ಜೊತೆ ಕ್ಯಾನ್ಸಲ್ ಆಗುತ್ತೆ ಅಂಶ ಮತ್ತು ಛೇದ್ದಲ್ಲಿರೋದ್ರಿಂದ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಮಧ್ಯದಲ್ಲಿ ಇಂಟು ಇದ್ದಾಗ ಮಾತ್ರ ಕ್ಯಾನ್ಸಲ್ ಮಾಡಬೇಕು ವಿದ್ಯಾರ್ಥಿಗಳೇ ಕೆಲವು ಸಂದರ್ಭದಲ್ಲಿ ಇಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದಾಗ ನಾವು ಲಾಸ ತಗೋಬೇಕಾಗತ್ತೆ ಅಂಥ ಸಂದರ್ಭವನ್ನು ನೋಡಿ ತಾವು ಎಚ್ಚರದಿಂದ ಈ ರೂಪಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಮುಂದಿನ ಸ್ಟೆಪ್ಪು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಝೀರೋ ದೇರ್ ಫೋರ್ ಮೂಲಗಳು ವಾಸ್ತವ ಮತ್ತು ಸಮ ಮೂಲಗಳು ವಾಸ್ತವ ಮತ್ತು ಸಮ ಆದ್ದರಿಂದ ಆ ಮೂಲಗಳು ಹೇಗಿದೆ ಅವುಗಳನ್ನು ನಾವು ಕಂಡುಹಿಡೀಬೋದು ಯಾಕೆಂದರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೆಲೆ ಡೆಲ್ಟಾ ಬೆಲೆ ಡೈರೆಕ್ಟಾಗಿ ಸೊನ್ನೆ ಆಗಿದೆ ರೂಟ್ ಆಫ್ ಸೊನ್ನೆ ಸೊನ್ನೆ ಮತ್ತು ಮೈನಸ್ ರೂಟ್ ಆಫ್ ಸೊನ್ನೆ ಇಲ್ಲಿ ಮೈ ರೂಟ್ ಬಂದಿರುತ್ತೆ ಇಲ್ಲಿ ಮೈನಸ್ ಚಿಹ್ನೆ ತಗೊಳ್ತೀವಿ ಅದು ಸೊನ್ನೆ ಆಗಿರೋದ್ರಿಂದ ಇಲ್ಲಿ ನಾವು ಮೂಲಗಳನ್ನು ಸಹ ಕಂಡುಹಿಡಬೋದು ಸುಲಭವಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎರಡು ಎ ಆಗುತ್ತೆ ಮೈನಸ್ ಆಫ್ ಮೈನಸ್ ಎರಡು ಡಿವೈಡೆಡ್ ಬೈ ಎರಡು ಇಂಟು ಮೂರು ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆಗುತ್ತೆ